romantic age or the age of Wordsworth. Romantic age is also called the age of Wordsworth because Wordsworth is the prominent poet in the Romantic age. The Romantic movement or the Renaissance of wonder. The Romantic movement is also called Renaissance of wonder. Introduction. The two significant events which took place in the last part of the 18th century, the independence of America and the French Revolution. In 18th century, two significant events occurred. They are independence of America and French Revolution. Besides these two historical events, there are two important developments which took place in the world, particularly in Europe. Besides these two events, that means the independence of America and French Revolution, other two developments took place, especially in Europe. The Industrial Revolution and the advancement of science and technology. 18th century ನಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಯ್ತು, ನಿಮಗೆಲ್ಲ ಗೊತ್ತಿದೆ. ಅದರ ಪರಿಣಾಮವಾಗಿ ಸೈನ್ಸ್ ಮತ್ತು ಟೆಕ್ನಾಲಜಿಯಲ್ಲಿ ಅಡ್ವಾನ್ಸ್ಮೆಂಟ್ ಆಗುತ್ತೆ. ದೇ ಹ್ಯಾವ್ ಅ ಫಾರ್ ರೀಚಿಂಗ್ ಇಂಪ್ಯಾಕ್ಟ್ ಆನ್ ಸೋಷಿಯಲ್, ಪೊಲಿಟಿಕಲ್, ಇಕನಾಮಿಕಲ್ ಕಂಡೀಷನ್ ಆಫ್ ದ ಪೀಪಲ್ ಆಲ್ ಓವರ್ ದ ವರ್ಲ್ಡ್. ದೀಸ್ ಇವೆಂಟ್ಸ್, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂಡ್ ಅಡ್ವಾನ್ಸ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ, had an impact on social, political and economical condition of the people. It created tremendous changes in the way of thinking, which had a great influence on writers and literature. In industrial revolution in the social, political and economical condition nalli enu badalavane aitu adra parinamavagi, there was a change in the way of thinking of the people. It had a great influence on writers and literature. General characteristics of the Romantic Age, a gradual development. The Romantic Age or movement cannot be given an exact date or year. The Romantic Age yavaga start aitundo ond exact date helakke sadhya illa. The beginning of Romanticism may be traced back to the early part of the 18th century. 18th ಸೆಂಚುರಿಯ ಪ್ರಾರಂಭದಲ್ಲಿ ಈ ರೊಮ್ಯಾಂಟಿಸಿಸಮ್ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು. ದ ಪೊಯೆಟ್ಸ್ ಲೈಕ್ ಥಾಮ್ಸನ್, ಗ್ರೇ, ಕಾಲಿನ್ಸ್, ಗೋಲ್ಡ್ ಸ್ಮಿತ್, ಬರ್ನ್ಸ್ ಅಂಡ್ ಬ್ಲೇಕ್ ಆರ್ ಕನ್ಸಿಡರ್ಡ್ ಟು ಬಿ ಪಯನಿಯರ್ಸ್ ಆಫ್ ದ ರೊಮ್ಯಾಂಟಿಕ್ ಮೂವ್ಮೆಂಟ್ ಇನ್ ಇಂಗ್ಲಿಷ್ ಪೊಯೆಟ್ರಿ ಬಿಫೋರ್ ದ ಅರೈವಲ್ ಆಫ್ ವರ್ಡ್ಸ್ ವರ್ತ್ ಅಂಡ್ ಕಾಲರಿಡ್ಜ್. ನಿಮ್ಗೆಲ್ಲ ಗೊತ್ತಿರೋ ಹಂಗೆ ವರ್ಡ್ಸ್ ವರ್ತ್ ಮತ್ತೆ ಕಾಲರಿಡ್ಜ್ ಈ ರೊಮ್ಯಾಂಟಿಕ್ ಪೀರಿಯಡ್ ಅವರಿಂದಾಗಿ ಸ್ಟಾರ್ಟ್ ಆಗುತ್ತೆ. ಆದರೆ ಅವರಿಗೂ ಮುಂಚೆ ಈ ರೊಮ್ಯಾಂಟಿಕ್ ಮೂವ್ಮೆಂಟ್ಗೆ ಇನ್ನೂ ಕೆಲವರು ಕಾರಣ ಆಗಿರ್ತಾರೆ. ವರ್ಡ್ಸ್ವರ್ತ್ಗೂ ಮುಂಚೆ ಅವ್ರು ಯಾರು ಅಂದ್ರೆ ಥಾಮ್ಸನ್, ಗ್ರೇ, ಕಾಲಿನ್ಸ್, ಗೋಲ್ಡ್ ಸ್ಮಿತ್, ಬರ್ನ್ಸ್ ಮತ್ತೆ ಬ್ಲೇಕ್. ಬಟ್ ಇಟ್ ವಾಸ್ ಗಿವನ್ ಅ ಡೆಫಿನೆಟ್ ಶೇಪ್ ಬೈ ವರ್ಡ್ಸ್ವರ್ತ್ ಅಂಡ್ ಕಾಲೇಜ್ ವಿತ್ ದ ಪಬ್ಲಿಕೇಶನ್ ಆಫ್ ದ ಲಿರಿಕಲ್ ಬ್ಯಾಲೆಡ್ಸ್ ಇನ್ ದ ಇಯರ್ 1798 ಇನ್ ಕೊಲಾಬರೇಷನ್. ಇದಕ್ಕೆ ಒಂದು ಡೆಫಿನೆಟ್ ಶೇಪ್ ಬಂದದ್ದು ಯಾವಾಗ ಅಂದ್ರೆ ವರ್ಡ್ಸ್ ಮತ್ತು ಕಾಲರಿಜ್ ಇಬ್ರು ಇನ್ ಕೊಲಾಬರೇಷನ್. ಇನ್ ಕೊಲಾಬರೇಷನ್ ಅಂದ್ರೆ ಒಟ್ಟಿಗೆ. ದ ಲಿರಿಕಲ್ ಬ್ಯಾಲೆಡ್ಸ್ ಅನ್ನುವ ಒಂದು ಕವನ ಸಂಕಲನವನ್ನ ತರ್ತಾರೆ 1798 ಅಲ್ಲಿ. ಇಟ್ ಮಾರ್ಕ್ಸ್ ದ ಆಕ್ಚುಯಲ್ ಬಿಗಿನಿಂಗ್ ಆಫ್ ರೊಮ್ಯಾಂಟಿಕ್ ಏಜ್. ರೊಮ್ಯಾಂಟಿಕ್ ಏಜ್ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂದ್ರೆ ಯಾವಾಗ ವರ್ಡ್ಸ್ ಮತ್ತೆ ಕಾಲರಿಜ್ ಲಿರಿಕಲ್ ಬ್ಯಾಲೆಡ್ಸ್ ಅಂತ ಒಂದು ಕವನ ಸಂಕಲನ 1798 ತಂದ್ರು, ಅವಾಗಲಿಂದ ಇದು ರೊಮ್ಯಾಂಟಿಕ್ ಏಜ್ ಪ್ರಾರಂಭ ಆಯ್ತು ಅಂತ ಹೇಳ್ತೀವಿ. ದ ರಿವೈವಲ್ ಆಫ್ ಎಲಿಜಬೆಥನ್ ಟ್ರೆಡಿಷನ್. ಇಟ್ ಈಸ್ ಅನ್ ಏಜ್ ಆಫ್ ರಿವೈವಲ್ ಆಫ್ ದ ಪಾಸ್ಟ್ ಗ್ಲೋರಿ, ದಟ್ ಈಸ್ ದ ಲಿಟ್ರರಿ ಟ್ರೆಡಿಷನ್ ಆಫ್ ಎಲಿಜಬೆಥನ್ ಏಜ್. ಈ ರೊಮ್ಯಾಂಟಿಕ್ ಏಜ್ ಏನಿದೆ, ಇದು ರಿವೈವಲ್ ಆಫ್ ಪಾಸ್ಟ್ ಗ್ಲೋರಿ ಅಂದ್ರೆ ಹಿಂದಿನ ಗತವೈಭವವನ್ನ ಮರಳಿ ಪುನರುಜ್ಜೀವನ ಮಾಡಿದಂಥದ್ದೇ ಈ ರೊಮ್ಯಾಂಟಿಕ್ ಮೂವ್ಮೆಂಟ್. ಯಾವುದು ಆ ಗತವೈಭವ ಅಂದ್ರೆ ಎಲಿಜಬೆಥನ್ ಏಜ್. ನಿಮ್ಗೆ ಗೊತ್ತಿದೆ ಎಲಿಜಬೆಥನ್ ಏಜ್ ನಲ್ಲಿ ಲಿಟ್ರೇಚರ್ ವಾಸ್ ಫ್ಲೋರಿಸ್ಟ್ ಅನ್ನೋದು.
They were very much influenced by the ideals and standards set by Elizabethans. ಈ ರೊಮ್ಯಾಂಟಿಕ್ ಪೋಯಿಟ್ಸ್ ಏನಿದ್ದಾರೆ ಇವರು, ಈ ಎಲಿಜಬೆಥನ್ ಪೋಯಿಟ್ಸ್ ಏನಿದ್ರಲ್ಲ ಅವರ ಐಡಿಯಲ್ಸ್ ಏನಿತ್ತು, ಅವರ ಸ್ಟ್ಯಾಂಡರ್ಡ್ ಏನಿತ್ತು, ಅದರಿಂದ ಇವರು ಪ್ರಭಾವಿತರಾಗಿದ್ರು. ಅ ಸ್ಟ್ರಾಂಗ್ ರಿಯಾಕ್ಷನ್ ಅಗೇನ್ಸ್ಟ್ ನಿಯೋಕ್ಲಾಸಿಸಮ್. ದ ರೊಮ್ಯಾಂಟಿಸಿಸಮ್ ರಿಜೆಕ್ಟೆಡ್ ದ ನಿಯೋಕ್ಲಾಸಿಕಲ್ ಟ್ರೆಡಿಷನ್ ವಿಚ್ ಫಾಲೋಡ್ ಅಂಡ್ ಮೇಡ್ ಅನ್ ಅಟೆಂಪ್ಟ್ ಟು ರಿವೈವ್ ದ ಕ್ಲಾಸಿಸಿಸಮ್ ಇನ್ ದ 18th ಸೆಂಚುರಿ. ಈ 18th ಸೆಂಚುರಿನಲ್ಲಿ ಏನು ನಿಯೋಕ್ಲಾಸಿಕಲ್ ಟ್ರೆಡಿಷನ್ ಬಂತು ಅದನ್ನ ಈ ರೊಮ್ಯಾಂಟಿಸಿಸಮ್ ತಿರಸ್ಕರಿಸುತ್ತೆ. ಆ ನಿಯೋಕ್ಲಾಸಿಕಲ್ ಟ್ರೆಡಿಷನ್ ಅನ್ನು ತಿರಸ್ಕರಿಸಿದ್ರ ಪರಿಣಾಮವಾಗಿ ಉಂಟಾದದ್ದೇ ಈ ರೊಮ್ಯಾಂಟಿಸಿಸಮ್. ಈ ನಿಯೋಕ್ಲಾಸಿಕಲ್ ಏಜ್ ಯಾವುದು, ಯಾವುದನ್ನ ನಾವು ಏಜ್ ಆಫ್ ಪೋಪ್ ಅಂತ ಹೇಳ್ತೀವಲ್ಲ ಅದೇ ನಿಯೋಕ್ಲಾಸಿಕಲ್ ಏಜ್. The neoclassical poetry gave more importance to set rules and customs. ಈ ನಿಯೋಕ್ಲಾಸಿಕಲ್ ಏಜ್ ನಲ್ಲಿ ನಾವು ರೂಲ್ಸ್ ಅನ್ನ ಹೆಚ್ಚಾಗಿ ನೋಡ್ತೀವಿ, ಅಂದ್ರೆ ಪೊಯೆಟ್ರಿ ಹೀಗಿರಬೇಕು, ಅದ್ರ ಮೀಟರ್ ಹೀಗೆ ಇರಬೇಕು, ಅದು ಅಂತ ಒಂದು ದೆರ್ ವರ್ ಅ ಸೆಟ್ ಆಫ್ ರೂಲ್ಸ್. ಇಟ್ ವಾಸ್ ದ ಲಿಟ್ರೇಚರ್ ಆಫ್ ದ ಟೌನ್ ಅಂಡ್ ಕ್ರಿಯೇಟೆಡ್ ಇನ್ ಕ್ಲಬ್ಸ್ ಅಂಡ್ ದ ಕಾಫಿ ಹೌಸಸ್ ವಿಚ್ ಲ್ಯಾಕ್ಡ್ ಇಮ್ಯಾಜಿನೇಷನ್ ಎಮೋಷನ್ ನೇಚರ್ ಬ್ಯೂಟಿ ಎಟ್ಸೆಟ್ರಾ. ಇದು ನಿಯೋಕ್ಲಾಸಿಕಲ್ ಲಿಟ್ರೇಚರ್ ಏನಿತ್ತು, ಇದು ಟೌನ್ ನಲ್ಲಿ ರಚನೆ ಆಗ್ತಾ ಇತ್ತು, ಅಂದ್ರೆ ಪಟ್ಟಣಗಳಲ್ಲಿ ಕೂತ್ಕೊಂಡು ಬರಿತಾ ಇದ್ರು. ಎಲ್ಲಿ ಕ್ಲಬ್ಸ್ ಮತ್ತೆ ಕಾಫಿ ಹೌಸಸ್ ಅಲ್ಲಿ ದ ಲಿಟ್ರೇಚರ್ ವಾಸ್ ಪ್ರೊಡ್ಯೂಸ್ಡ್. ಇಟ್ ಲ್ಯಾಕ್ಡ್ ಇಮ್ಯಾಜಿನೇಷನ್ ಎಮೋಷನ್ ನೇಚರ್ ಬ್ಯೂಟಿ. ಆ ಒಂದು ಏನು ಟೌನ್ ನಲ್ಲಿ ಕೂತ್ಕೊಂಡು ಬರಿತಾ ಇದ್ರಲ್ಲ ಆ ಒಂದು ಲಿಟ್ರೇಚರ್ ಅಲ್ಲಿ ಇಮ್ಯಾಜಿನೇಷನ್ ಆಗ್ಲಿ ಎಮೋಷನ್ ಆಗ್ಲಿ ಏನು ಇರಲಿಲ್ಲ. ನೇಚರ್ ಬ್ಯೂಟಿ ಇದನ್ನೆಲ್ಲ ಅಲ್ಲಿ ಆ ಲಿಟ್ರೇಚರ್ ಅಲ್ಲಿ ನೋಡಕ್ಕೆ ಸಾಧ್ಯ ಇರಲಿಲ್ಲ. ದ ಫ್ರೆಂಚ್ ರೆವಲ್ಯೂಷನ್. ದ ಫ್ರೆಂಚ್ ರೆವಲ್ಯೂಷನ್ ಟುಕ್ ಪ್ಲೇಸ್ ಇನ್ 1789 ವಿತ್ ದ ಏಮ್ ಆಫ್ ಓವರ್ ಥ್ರೋಯಿಂಗ್ ಮೊನಾರ್ಕಿ ಅಂಡ್ ಅರಿಸ್ಟೋಕ್ರೆಸಿ and established an ideal social order based on liberty, equality and fraternity. French Revolution 1789 ಯಾವ ಕಾರಣಕ್ಕಾಗಿ ನಡೀತಂದ್ರೆ ವಿತ್ ದ ಏಮ್ ಆಫ್ ಓವರ್ ಥ್ರೋಯಿಂಗ್ ಮೊನಾರ್ಕಿ ಅಂಡ್ ಅರಿಸ್ಟೋಕ್ರೆಸಿ ಅಂದ್ರೆ ರಾಜಪ್ರಭುತ್ವವನ್ನು ತೊಡೆದು ಹಾಕೋದು ಅಂಡ್ ಎಸ್ಟಾಬ್ಲಿಷ್ಡ್ ಅನ್ ಐಡಿಯಲ್ ಸೋಷಿಯಲ್ ಆರ್ಡರ್ ಬೇಸ್ಡ್ ಆನ್ ಲಿಬರ್ಟಿ ಈಕ್ವಾಲಿಟಿ ಅಂಡ್ ಫ್ರಾಟರ್ನಿಟಿ. ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವದ ಆಧಾರದ ಮೇಲೆ ಒಂದು ಆದರ್ಶ ಸಮಾಜವನ್ನ ರೂಪಿಸೋದು ಈ ಫ್ರೆಂಚ್ ರೆವಲ್ಯೂಷನ್ ಉದ್ದೇಶ ಆಗಿತ್ತು. ದ ರೈಟರ್ಸ್ ಅಂಡ್ ಥಿಂಕರ್ಸ್ ಆಲ್ ಓವರ್ ದ ವರ್ಲ್ಡ್ ಸಪೋರ್ಟೆಡ್ ದ ಕಾಸ್ ಆಫ್ ರೆವಲ್ಯೂಷನ್ ವಿತ್ ಎಂಥ್ಯೂಸಿಯಸಮ್. ಇಡೀ ಪ್ರಪಂಚದಾದ್ಯಂತ ಬರಹಗಾರರು ಇದನ್ನ ಬಹಳ ಉತ್ಸಾಹದಿಂದ ಸಪೋರ್ಟ್ ಮಾಡ್ತಾರೆ ಈ ಫ್ರೆಂಚ್ ರೆವಲ್ಯೂಷನ್. ಲೇಟರ್ ಇಟ್ ಟರ್ನ್ಡ್ ಔಟ್ ಟು ಬಿ ಬ್ಲಡಿ ಇವೆಂಟ್ ಅಂಡ್ ರೈಟರ್ಸ್ ಹೂ ಹ್ಯಾಡ್ ಸಿಂಪತಿ ಫಾರ್ ದ ರೆವಲ್ಯೂಷನರೀಸ್ ವರ್ ಡಿಸಿಲ್ಯೂಷನ್ಡ್. ಆದ್ರೆ ಕೊನೆಗೆ ಏನಾಗುತ್ತೆ, ಇಟ್ ಟರ್ನ್ಡ್ ಔಟ್ ಟು ಬಿ ಬ್ಲಡಿ ಇವೆಂಟ್ ಅಂದ್ರೆ ಇದು ಒಂದು ಹಿಂಸೆಯಲ್ಲಿ ಕೊನೆಗೊಳ್ತದೆ. ಸೊ ದ ರೈಟರ್ಸ್ ಹೂ ಹ್ಯಾಡ್ ಸಿಂಪತಿ ಫಾರ್ ದ ರೆವಲ್ಯೂಷನರೀಸ್ ವರ್ ಡಿಸಿಲ್ಯೂಷನ್ಡ್ ಅಂದ್ರೆ ಇದರ ಬಗ್ಗೆ ಸಿಂಪತಿ ಇದ್ದಂತ ಬರಹಗಾರರಿಗೆ ಭ್ರಮನಿರಸನ ಆಗ್ತದೆ. ದ ರೆವಲ್ಯೂಷನ್ ಹ್ಯಾಡ್ ಸಕ್ಸೀಡೆಡ್ ಟು ರೂಟ್ ಔಟ್ ದ ಓಲ್ಡ್ ಸಿಸ್ಟಮ್ ಬಟ್ ಗೇವ್ ವೇ ಟು ಅನದರ್ ಕೈಂಡ್ ಆಫ್ ಟಿರನಿ ವಿಚ್ ಮೇಡ್ ದ ರೈಟರ್ಸ್ ಅನ್ ಹ್ಯಾಪಿ. ಈ ರೆವಲ್ಯೂಷನ್ ಹಳೆಯ ವ್ಯವಸ್ಥೆಯನ್ನು ಕಿತ್ತಾಕೋದ್ರಲ್ಲೇನೋ ಸಫಲ ಆಯ್ತು, ಬಟ್ ಇಟ್ ಗೇವ್ ವೇ ಟು ಅನದರ್ ಕೈಂಡ್ ಆಫ್ ಟಿರನಿ ಆದ್ರೆ ಇದು ಇನ್ನೊಂದು ರೀತಿಯ ದಬ್ಬಾಳಿಕೆಗೆ ಕಾರಣ ಆಗುತ್ತೆ. So writers became unhappy. Industrial Revolution. The Industrial Revolution, which began in the 18th century in Europe, brought out many changes in all walks of human life. 18th century alli Europe nalli bandanta Industrial Revolution enide idu manushya jeevanada ella rangagalalli ಅನೇಕ ಬದಲಾವಣೆಗಳನ್ನು ತರುತ್ತೆ. ಇಟ್ ಗೇವ್ ರೈಸ್ ಟು ಕ್ಲಾಸ್ ಕನ್ಫ್ಲಿಕ್ಟ್ ಬಿಟ್ವೀನ್ ದ ಕ್ಯಾಪಿಟಲಿಸ್ಟ್ಸ್ ಅಂಡ್ ವರ್ಕಿಂಗ್ ಕ್ಲಾಸ್. ಇದು ಬಂಡವಾಳಶಾಹಿಗಳು ಮತ್ತು ದುಡಿಯುವ ವರ್ಗದವರ ನಡುವೆ ಒಂದು ವರ್ಗ ಸಂಘರ್ಷವನ್ನು ತರುತ್ತದೆ. ಆಸ್ ಅ ರಿಸಲ್ಟ್ ದೇರ್ ವಾಸ್ ಅನ್ ಅನ್ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್, ಎಕ್ಸ್ಪ್ಲಾಯಿಟೇಷನ್, ಪಾವರ್ಟಿ,
ಸ್ಲಮ್ಸ್ ಎಟ್ಸೆಟ್ರಾ. ಈ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇಂದಾಗಿ ಸಂಪತ್ತಿನ ಅಸಮಾನ ಹಂಚಿಕೆ, ಶೋಷಣೆ, ಬಡತನ, ಕೊಳಗೇರಿಗಳು ಇವೆಲ್ಲ ಉಂಟಾಗ್ತವೆ. ದ ಗ್ರೋತ್ ಆಫ್ ಸೈನ್ಸ್, ದ ನ್ಯೂ ಇನ್ವೆನ್ಷನ್ಸ್ ಮೇಡ್ ಬೈ ಸೈನ್ಸ್ ಅಂಡ್ ಟೆಕ್ನಾಲಜಿ ಚೇಂಜ್ ದ ಮೈಂಡ್ ಸೆಟ್ ಆಫ್ ದ ಕನ್ವೆನ್ಷನಲ್ ಸೊಸೈಟಿ. ಈ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಕಾಲದಲ್ಲಿ ಏನು ಸೈನ್ಸ್ ಮತ್ತು ಟೆಕ್ನಾಲಜಿಯಲ್ಲಿ ಇನ್ವೆನ್ಷನ್ಸ್ ಆಯ್ತು, ಅದು ಸಾಂಪ್ರದಾಯಿಕ ಸಮಾಜದ ಮನಸ್ಥಿತಿಯನ್ನು ಬದಲಾಯಿಸುತ್ತೆ. ದ ಸೈಂಟಿಫಿಕ್ ಐಡಿಯಾಸ್ ಮೇಡ್ ಪೀಪಲ್ ಟು ಥಿಂಕ್ ರ್ಯಾಷನಲಿ ಅಂಡ್ ಆಕ್ಟ್ ಸೆನ್ಸಿಬಲಿ. ಈ ವೈಜ್ಞಾನಿಕ ವಿಚಾರಗಳು ಜನರನ್ನ ತಾರ್ಕಿಕವಾಗಿ ಆಲೋಚನೆ ಮಾಡೋದಕ್ಕೆ ಪ್ರೇರೇಪಿಸ್ತವೆ. ಇಟ್ ಮೇಡ್ ಇಟ್ಸ್ ಇಂಪ್ಯಾಕ್ಟ್ ಆನ್ ಲಿಟರೇಚರ್ ಆಫ್ ದಿ ಏಜ್ ಆಲ್ಸೋ. ಇದು ಆ ಕಾಲದ ಸಾಹಿತ್ಯದ ಮೇಲೆ ಕೂಡ ಪರಿಣಾಮವನ್ನು ಬೀರ್ತದೆ. ಇಂಡಿಪೆಂಡೆನ್ಸ್ ಆಫ್ ಅಮೆರಿಕಾ. ಅಮೆರಿಕಾ ವಾಸ್ ದ ಕಾಲನಿ ಆಫ್ ಬ್ರಿಟಿಷ್ ಫಾರ್ ಅ ಲಾಂಗ್ ಟೈಮ್. ಇನ್ ದ ಪಾಸ್ಟ್ ಪಾರ್ಟ್ ಇನ್ ದ ಲಾಸ್ಟ್ ಪಾರ್ಟ್ ಆಫ್ ದ 18th ಸೆಂಚುರಿ ದೇ ವೇಜ್ಡ್ ಅ ವಾರ್ ಅಗೇನ್ಸ್ಟ್ ದ ಬ್ರಿಟಿಷ್ ಎಂಪೈರ್ ಅಂಡ್ ಬಿಕೇಮ್ ಇಂಡಿಪೆಂಡೆಂಟ್. ಅಮೆರಿಕ ತುಂಬಾ ಕಾಲದವರೆಗೆ ಇಂಗ್ಲೆಂಡಿನ ಒಂದು ವಸಾಹತು ಆಗಿತ್ತು. 18th ಶತಮಾನದ ಕೊನೆಯಲ್ಲಿ ಈ ಅಮೆರಿಕನ್ನರು ಬ್ರಿಟಿಷ್ ಸಾಮ್ರಾಜ್ಯದ ಮೇಲೆ ಯುದ್ಧ ಮಾಡಿ ಅವರು ಸ್ವಾತಂತ್ರ್ಯವನ್ನು ಪಡ್ಕೊಳ್ತಾರೆ. ದ ವೆರಿ ಐಡಿಯಾ ಆಫ್ ಫ್ರೀಡಮ್ ಥ್ರಿಲ್ ದ ಲಿಬರಲ್ ಮೈಂಡೆಡ್ ರೈಟರ್ಸ್ ಅಂಡ್ ಥಿಂಕರ್ಸ್ ಆಫ್ ದ ಟೈಮ್. ಆಗೇನು ಸ್ವಾತಂತ್ರ್ಯ ಸಿಕ್ತಲ್ಲ, ಅದು ಈ ಉದಾರವಾದಿ ಬರಹಗಾರರು ಮತ್ತು ಚಿಂತಕರಿಗೆ ಒಂದು ರೋಮಾಂಚನವನ್ನು ಉಂಟು ಮಾಡುತ್ತೆ. ದ ಲಿಬರ್ಟಿ ಸ್ಟ್ಯಾಚ್ಯೂ ಬಿಕೇಮ್ ಅ ಸಿಂಬಲ್ ಆಫ್ ಹೋಪ್ ಫಾರ್ ಆಲ್ ಪೀಪಲ್ ಆಲ್ ಓವರ್ ದ ವರ್ಲ್ಡ್ ಟು ಸ್ಟ್ರೈವ್ ಫಾರ್ ಫ್ರೀಡಮ್. ಅಮೆರಿಕಾದಲ್ಲಿ ಏನು ಲಿಬರ್ಟಿ ಸ್ಟ್ಯಾಚ್ಯೂ, ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಅನ್ನು ಸ್ಥಾಪನೆ ಮಾಡಿದ್ರು, ಅದು ಪ್ರಪಂಚದಾದ್ಯಂತ ಜನರಿಗೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡೋದಕ್ಕೆ ಒಂದು ಭರವಸೆಯ ಸಂಕೇತವಾಗಿ ಮೂಡಿಬರುತ್ತೆ. ರೊಮ್ಯಾಂಟಿಸಿಸಂ. ದ ಟರ್ಮ್ ರೊಮ್ಯಾಂಟಿಸಿಸಂ ಹ್ಯಾಸ್ ಬಿನ್ ಡಿಫೈನ್ಡ್ ಬೈ ವೇರಿಯಸ್ ಕ್ರಿಟಿಕ್ಸ್. ರೊಮ್ಯಾಂಟಿಸಿಸಂ ಅಂದ್ರೆ ಏನು ಅಂತ ಯಾರೇ ಏನ್ ಹೇಳ್ತಾರೆ ನೋಡೋಣ. ವಿಕ್ಟರ್ ಹ್ಯೂಗೋ ಡಿಫೈನ್ಸ್ ಲಿಬರಲಿಸಂ ಇನ್ ಲಿಟರೇಚರ್. ವಿಕ್ಟರ್ ಹ್ಯೂಗೋ ಹೇಳ್ತಾನೆ ಇದು ಸಾಹಿತ್ಯದಲ್ಲಿ ಉದಾರವಾದ ರೊಮ್ಯಾಂಟಿಸಿಸಂ ಅಂದ್ರೆ. ಜಾರ್ಜ್ ಸ್ಯಾಂಡ್ ಕಾಲ್ಸ್ ಇಟ್ ಎಮೋಷನ್ ಅಗೇನ್ಸ್ಟ್ ರೀಸನ್. ಜಾರ್ಜ್ ಸ್ಯಾಂಡ್ ಅನ್ನೋನ್ ಹೇಳ್ತಾನೆ ಇದು ತರ್ಕದ ವಿರುದ್ಧ ಭಾವನೆಗಳನ್ನು ತರೋದೇ ರೊಮ್ಯಾಂಟಿಸಿಸಂ ಅಂತ. ಅಂದ್ರೆ ಏನು, ಇಂದಿನ ಏಜ್ ನಲ್ಲಿ ನಾವು ನಿಯೋ ಕ್ಲಾಸಿಕಲ್ ಏಜ್ ನಲ್ಲಿ ಆ ರೀಸನ್ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಪಡ್ಕೊಂಡಿದ್ದನ್ನು ನೋಡ್ತೀವಿ. ಅಂದ್ರೆ ತರ್ಕನೆ ಪ್ರಧಾನ ಆಗಿತ್ತು, ಆದ್ರೆ ಇಲ್ಲಿ ರೊಮ್ಯಾಂಟಿಸಿಸಂ ನಲ್ಲಿ ಎಮೋಷನ್ ಪ್ರಧಾನ ಆಗುತ್ತೆ. ಅಕಾರ್ಡಿಂಗ್ ಟು ಹರ್ಫೋರ್ಡ್ ರೊಮ್ಯಾಂಟಿಸಿಸಂ ಸ್ಟ್ಯಾಂಡ್ಸ್ ಫಾರ್ ಲಿಬರ್ಟಿ ಆಫ್ ಇಮ್ಯಾಜಿನೇಷನ್. ಹರ್ಫೋರ್ಡ್ ಅನ್ನೋನ್ ಏನ್ ಹೇಳ್ತಾನೆ, ರೊಮ್ಯಾಂಟಿಸಿಸಂ ಅಂದ್ರೆ ಕಲ್ಪನೆಯ ಸ್ವಾತಂತ್ರ್ಯ ಅಂತ. ಅಲ್ಲಿ ಯಾವುದು ಇಂದಿನ ಏಜ್ ಏನಿತ್ತಲ್ಲ, ಯಾವುದದು ಏಜ್ ಆಫ್ ರೀಸನ್ ಅಂತಾನೆ ಕರಿತೀವಿ ಅದನ್ನು, ನಿಯೋ ಕ್ಲಾಸಿಕಲ್ ಏಜ್. ಆ ನಿಯೋ ಕ್ಲಾಸಿಕಲ್ ಏಜ್ ನಲ್ಲಿ ಇಮ್ಯಾಜಿನೇಷನ್ಗೆ ಸ್ಥಾನವೇ ಇರಲಿಲ್ಲ. ಸೊ ರೊಮ್ಯಾಂಟಿಸಿಸಂ ಇಸ್ ಕನ್ಸಿಡರ್ಡ್ ಟು ಬಿ ರಿನೈಸೆನ್ಸ್ ಆಫ್ ವಂಡರ್. ಹಾಗಾಗಿ ಇದನ್ನ ರಿನೈಸೆನ್ಸ್ ಆಫ್ ವಂಡರ್ ಅಂತ ಕೂಡ ಕರಿತೇವೆ. ಇಟ್ ಈಸ್ ಅನದರ್ ಹಿಸ್ಟಾರಿಕಲ್ ಮೂವ್ಮೆಂಟ್ ಇನ್ ಲಿಟ್ರೇಚರ್ ವಿಚ್ ಕ್ರಿಯೇಟೆಡ್ ವಂಡರ್ಫುಲ್ ಇನ್ಫ್ಲೂಯೆನ್ಸ್ ಆನ್ ಲಿಟ್ರೇಚರ್ ಲೈಕ್ ದಟ್ ಆಫ್ ರಿನೈಸೆನ್ಸ್ ಆಫ್ ದ 16th ಸೆಂಚುರಿ. ಹಾಗಾಗಿ ಇದು ಏನು 16th ಸೆಂಚುರಿನಲ್ಲಿ ನಾವು ರಿನೈಸೆನ್ಸ್ ಅಂತ ನೋಡ್ತೀವಿ, ಅದು ಮತ್ತೆ ಈ 18th ಸೆಂಚುರಿಯಲ್ಲಿ ಈ ರೊಮ್ಯಾಂಟಿಸಿಸಂ ರೂಪದಲ್ಲಿ ಮೂಡಿಬರುತ್ತೆ. ಇದು ಮತ್ತೊಂದು ರಿನೈಸೆನ್ಸ್. ಕನ್ಕ್ಲೂಷನ್. ದಸ್ ದ ರೊಮ್ಯಾಂಟಿಕ್ ಮೂವ್ಮೆಂಟ್ ಬಿಗ್ಯಾನ್ ಇನ್ ಇಂಗ್ಲಿಷ್ ಲಿಟ್ರೇಚರ್ ಇನ್ ದ 18th ಸೆಂಚುರಿ. ದ ಪ್ರೀ ರೊಮ್ಯಾಂಟಿಕ್ ಪೋಯಿಟ್ಸ್ ಲೈಕ್ ಬರ್ನ್ಸ್ ಅಂಡ್ ಬ್ಲೇಕ್ ಲೇಡ್ ಅ ಸ್ಟ್ರಾಂಗ್ ಫೌಂಡೇಶನ್ ಫಾರ್ ಇಟ್ ಇನ್ ದ ಲಾಸ್ಟ್ ಸೆಂಚುರಿ. ಈ ರೊಮ್ಯಾಂಟಿಕ್ ಏಜ್ ವರ್ಡ್ಸ್ವರ್ತ್ ಮತ್ತೆ ಕಾಲರೇಜ್ ಇಂದ ಸ್ಟಾರ್ಟ್ ಆದ್ರೂ ಕೂಡ ಅವರಿಗಿಂತ ಮುಂಚೆ ಬರ್ನ್ಸ್ ಮತ್ತೆ ಬ್ಲೇಕ್ ಅಂತ ಇಬ್ರು ಪೋಯಿಟ್ಸ್ ಏನಿದ್ರು ಅವ್ರನ್ನ ಪ್ರೀ ರೊಮ್ಯಾಂಟಿಕ್ ಪೋಯಿಟ್ಸ್ ಅಂತ ಹೇಳ್ತೀವಿ. ನಿಜವಾಗಿ ಅವರು ಸ್ಟಾರ್ಟ್ ಮಾಡ್ತಾರೆ ಈ ರೊಮ್ಯಾಂಟಿಸಿಸಂನ. ನೆಕ್ಸ್ಟ್ ಲಿಟ್ರರಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರೊಮ್ಯಾಂಟಿಸಿಸಂ. ದ ರೊಮ್ಯಾಂಟಿಸಿಸಂ ಇಸ್ ಅ ಸ್ಟ್ರಾಂಗ್ ರಿಯಾಕ್ಷನ್ ಅಂಡ್ ಪ್ರೊಟೆಸ್ಟ್ ಅಗೇನ್ಸ್ಟ್ ದ ನಿಯೋ ಕ್ಲಾಸಿಕಲ್ ಲಿಟ್ರರಿ ಟ್ರೆಂಡ್ ಆಫ್ ದ 18th ಸೆಂಚುರಿ. ಈ ರೊಮ್ಯಾಂಟಿಸಿಸಂ ಏನಿದೆ ಇದು
ನಿಯೋಕ್ಲಾಸಿಕಲ್ ಲಿಟ್ರೇಚರ್ ಏನಿತ್ತು ಅದರ ಅದಕ್ಕೆ ರಿಯಾಕ್ಷನ್ ಆಗಿ ಬಂದಂಥದ್ದು, ಅದಕ್ಕೆ ಪ್ರತಿಭಟನೆಯಾಗಿ ಬಂದಂಥದ್ದು. ಇಟ್ ಉಷರ್ಡ್ ಅ ನ್ಯೂ ಇರಾ ವಿಚ್ ಈಸ್ ನೋನ್ ಫಾರ್ ವೈಬ್ರೆನ್ಸ್ ಅಂಡ್ ವೈಟಾಲಿಟಿ. ಇದು ಒಂದು ಹೊಸ ಯುಗಕ್ಕೆ, ವೈಬ್ರೆಂಟ್ ಆಗಿರ್ತಕ್ಕಂಥ ಯುಗಕ್ಕೆ ನಾಂದಿ ಹಾಡದಂಥದ್ದು. ಇಟ್ ಈಸ್ ಕ್ವೈಟ್ ಡಿಫರೆಂಟ್ ಫ್ರಮ್ ಕ್ಲಾಸಿಕಲ್ ಟ್ರೆಂಡ್ ಇನ್ ಸ್ಪಿರಿಟ್ ಅಂಡ್ ಫಾರ್ಮ್. ಅಂದ್ರೆ ಏನು, ಕ್ಲಾಸಿಕಲ್ ಟ್ರೆಂಡ್ ಇತ್ತು ನಿಯೋ ಕ್ಲಾಸಿಕಲ್ ಏಜ್ ನಲ್ಲಿ, ಅದಕ್ಕಿಂತ ಭಿನ್ನವಾದಂಥದ್ದು ಇದು. ಲೆಟ್ ಅಸ್ ಎಕ್ಸಾಮಿನ್ ದ ಮೇನ್ ಲಿಟರರಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಏಜ್. ಲವ್ ಆಫ್ ನೇಚರ್, ನೇಚರ್ ಆಕ್ಯುಪೈಸ್ ಅನ್ ಇಂಪಾರ್ಟೆಂಟ್ ಪ್ಲೇಸ್ ಇನ್ ರೊಮ್ಯಾಂಟಿಸಿಸಂ. ದ ಪೋಯೆಟ್ಸ್ ಆಫ್ ದ ಪೀರಿಯಡ್ ಲವ್ಡ್ ಅಡೋರ್ಡ್ ನೇಚರ್ ಅಂಡ್ ಕನ್ಸಿಡರ್ಡ್ ಇಟ್ ಆಸ್ ಡಿವಿನಿಟಿ. ದ ರೊಮ್ಯಾಂಟಿಕ್ ಪೋಯೆಟ್ಸ್ ಕನ್ಸಿಡರ್ಡ್ ನೇಚರ್ ಆಸ್ ಡಿವಿನಿಟಿ. They loved nature and adored it. It is a great source of inspiration for them. Nature was a great source of inspiration for romantic poets. The beauty and sublimity of nature is manifested in the poetry of this period. ಈ romantic age ನಲ್ಲಿ nature ನ beauty ಅನ್ನ ಮತ್ತೆ sublimity ಅನ್ನ ಅಂದ್ರೆ ಅದರ ಒಂದು ಉದಾತ್ತತೆಯನ್ನ ಇಲ್ಲಿ ಕಾವ್ಯದಲ್ಲಿ ತರ್ತಾರೆ. ದ ಮಿಸ್ಟರಿ, ಇಟ್ ಈಸ್ ಒನ್ ಆಫ್ ದ ಫೀಚರ್ಸ್ ಆಫ್ ರೊಮ್ಯಾಂಟಿಸಿಸಂ. ಮಿಸ್ಟರಿ ಈಸ್ ಒನ್ ಆಫ್ ದ ಫೀಚರ್ಸ್ ಆಫ್ ರೊಮ್ಯಾಂಟಿಸಿಸಂ. ದೇರ್ ವರ್ಕ್ಸ್ ರಿವೀಲ್ ಸಮಥಿಂಗ್ ಮಿಸ್ಟೀರಿಯಸ್ ಅಂಡ್ ದೇರ್ ಇಸ್ ಅ ಸೆನ್ಸ್ ಆಫ್ ಆ ಅಂಡ್ ವಂಡರ್ ವಿಚ್ ಟಚಸ್ ದ ಹಾರ್ಟ್ ಆಫ್ ರೀಡರ್ಸ್. ಇಲ್ಲಿ ಯಾವುದು ಮಿಸ್ಟೀರಿಯಸ್ ಆಗಿರ್ತದೆ ಅಂದ್ರೆ ಯಾವುದು ನಿಗೂಢವಾಗಿರ್ತದೆ ಮತ್ತೆ ಯಾವುದು ಅದ್ಭುತವಾಗಿರ್ತದೆ ಅದನ್ನ ಸಾಹಿತ್ಯದಲ್ಲಿ ತರೋದಕ್ ಮೂಲಕ ಈ ಕಾವ್ಯವನ್ನ ಓದುಗರ ಹೃದಯಕ್ಕೆ ಮುಟ್ಟುವ ಹಾಗೆ ಈ ಕವಿಗಳು ಮಾಡ್ತಾರೆ. ದ ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ ಅರೌಸ್ ಅ ಫೀಲಿಂಗ್ ಆಫ್ ವಂಡರ್ ಅಂಡ್ ಮಿಸ್ಟರಿ. ಇಲ್ಲಿ ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ ಅನ್ನ ತರ್ತಾರೆ. ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ ಅಂದ್ರೆ ಅತೀಂದ್ರಿಯ ಶಕ್ತಿ, ಈ ದೆವ್ವ ಇಂಥದ್ನೆಲ್ಲ ತರ್ತಾರೆ. ಇದು ಏನಾಗುತ್ತೆ, ಈ ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ ಅನ್ನ ತಂದಾಗ ಅಲ್ಲಿ ಒಂದು ವಂಡರ್ ಮತ್ತೆ ಮಿಸ್ಟರಿ ಬರುತ್ತೆ. ಆಶ್ಚರ್ಯ, ಅದ್ಭುತ, ನಿಗೂಢ ಇಂಥವು ಸಾಹಿತ್ಯದಲ್ಲಿ ಬರ್ತವೆ, ಅದು ಓದುಗರಿಗೆ ಇಷ್ಟ ಆಗ್ತದೆ. ಮಿಡಲ್ ಏಜಸ್, ದ ರೊಮ್ಯಾಂಟಿಕ್ಸ್ ಹ್ಯಾಡ್ ಗ್ರೇಟ್ ಇನ್ಕ್ಲಿನೇಷನ್ ಟುವರ್ಡ್ಸ್ ದ ಥೀಮ್ಸ್ ಆಫ್ ಮಿಡಲ್ ಏಜಸ್. ಈ ಮಿಡಲ್ ಏಜಸ್ ನ ಥೀಮ್ಸ್ ಅನ್ನ ತಗೊಂತಾರೆ ಯಾರು, ಇವರು ರೊಮ್ಯಾಂಟಿಕ್ ಪೋಯಿಟ್ಸ್. ದೇ ಲುಕ್ಡ್ ಪಾಸ್ಟ್ ದ್ಯಾನ್ ದ ಪ್ರೆಸೆಂಟ್ ರಿಯಾಲಿಟಿ. ಇವರು ಪ್ರೆಸೆಂಟ್ ರಿಯಾಲಿಟಿಗಿಂತ ಪಾಸ್ಟ್ ಕಡೆಗೆ ನೋಡ್ತಾರೆ. ದ ಸ್ಟ್ರೇಂಜ್ನೆಸ್ ಅಂಡ್ ರಿಮೋಟ್ನೆಸ್ ಅಟ್ರಾಕ್ಟೆಡ್ ದೆಮ್ ದ್ಯಾನ್ ಎನಿಥಿಂಗ್ ಎಲ್ಸ್. ಯಾವಾಗ ಇವರು ಹಿಂದಿನ ವಸ್ತುಗಳನ್ನ ತಗೊಂತಾರೆ ಸಾಹಿತ್ಯಕ್ಕೆ, ಹಾಗಾಗಿ ಆ ವಸ್ತುಗಳಿಗೆ ಒಂದು ಸ್ಟ್ರೇಂಜ್ನೆಸ್ ಇರ್ತದೆ ಮತ್ತೆ ರಿಮೋಟ್ನೆಸ್ ದೂರ, ಕಾಲದ ದೃಷ್ಟಿಯಿಂದ ಆ ದೂರ ಆಗಿದ್ದಾಗ ಒಂದು ವಸ್ತು, ಒಂದು ಕತೆ ಅವಾಗ ಜನರಿಗೆ ಅಟ್ರಾಕ್ಟಿವ್ ಆಗಿರುತ್ತೆ. ಸಿಂಪಲ್ ಲೈಫ್, ದ ರೊಮ್ಯಾಂಟಿಕ್ ರೈಟರ್ಸ್ ಟುಕ್ ಇಂಟ್ರೆಸ್ಟ್ ಇನ್ ದ ಲೈವ್ಸ್ ಆಫ್ ದ ಕಾಮನ್ ಮೆನ್ ಅಂಡ್ ವಿಮೆನ್. ಇವರು ಜನಸಾಮಾನ್ಯರ ಬದುಕನ್ನ ಗಮನಿಸ್ತಾರೆ ರೊಮ್ಯಾಂಟಿಕ್ ಪೋಯೆಟ್ಸ್, ಮತ್ತೆ ಅದನ್ನ ತಗೊಳ್ತಾರೆ ಕಾವ್ಯಕ್ಕೆ. ದ ಗ್ಲೋರಿಫೈ ದ ಇನೋಸೆನ್ಸ್ ಅಂಡ್ ಸಿಂಪ್ಲಿಸಿಟಿ ಆಫ್ ಆರ್ಡಿನರಿ ಪೀಪಲ್. ಸಾಮಾನ್ಯ ಜನರ ಮುಗ್ಧತೆ ಮತ್ತು ಸರಳತೆಯನ್ನ ಇವರು ವೈಭವೀಕರಿಸ್ತಾರೆ. ದ ರೈಟರ್ಸ್ ಆಫ್ ದಿಸ್ ಏಜ್ ಆರ್ ದ ಗ್ರೇಟ್ ಚಾಂಪಿಯನ್ಸ್ ಆಫ್ ಹ್ಯೂಮ್ಯಾನಿಟಿ ಅಂಡ್ ಹ್ಯೂಮನ್ ವ್ಯಾಲ್ಯೂಸ್. ಹ್ಯೂಮನ್ ವ್ಯಾಲ್ಯೂಸ್, ಮಾನವೀಯ ಮೌಲ್ಯಗಳ ಚಾಂಪಿಯನ್ಸ್ ಆಗಿ ಕಂಡು ಬರ್ತಾರೆ. ದ ಟುಕ್ ಥೀಮ್ಸ್ ಕ್ಯಾರೆಕ್ಟರ್ಸ್ ಫ್ರಮ್ ಸಿಂಪಲ್ ಲೈಫ್ ಆಫ್ ಪೆಸೆಂಟ್ಸ್ ಆರ್ ಫ್ರಮ್ ಡೇ ಟು ಡೇ ಲೈಫ್. ಪೆಸೆಂಟ್ಸ್ ಅಂದ್ರೆ ಏನು, ಫಾರ್ಮರ್ಸ್ ರೈತರು, ಅಂದ್ರೆ ರೈತರ ವಸ್ತುಗಳನ್ನ, ದಿನನಿತ್ಯದ ಸಂಗತಿಗಳಿಗೆ ಸಂಬಂಧಪಟ್ಟಂತ ವಸ್ತುಗಳನ್ನ ಇವರು ತಗೊಂತಾರೆ. ವರ್ಡ್ಸ್ ವರ್ತ್ ದ ಸಾಲಿಟರಿ ರೀಪರ್ ಅಂತ ಒಂದು ಪದ್ಯ ಬರೀತಾನೆ. ಇಮ್ಯಾಜಿನೇಷನ್ ಅಂಡ್ ಎಮೋಷನ್, ದೀಸ್ ಟು ಆರ್ ಕಾರ್ಡಿನಲ್ ಪ್ರಿನ್ಸಿಪಲ್ಸ್ ಆಫ್ ರೊಮ್ಯಾಂಟಿಕ್ ಮೂವ್ಮೆಂಟ್. ಇಮ್ಯಾಜಿನೇಷನ್ ಮತ್ತು ಎಮೋಷನ್ ಇಲ್ಲಿ ರೊಮ್ಯಾಂಟಿಕ್ ಮೂವ್ಮೆಂಟ್ ನಲ್ಲಿ ಬಹಳ
ಪ್ರಧಾನ ಪಾತ್ರ ವಹಿಸ್ತವೆ. ದ ಪೊಯೆಟ್ರಿ ಆಫ್ ದಿಸ್ ಇರಾ ಇಸ್ ನೋನ್ ಫಾರ್ ವಂಡರ್ಫುಲ್ ಪವರ್ ಆಫ್ ಇಮ್ಯಾಜಿನೇಷನ್ ಅಂಡ್ ಓವರ್ ಫ್ಲೋಯಿಂಗ್ ಎಮೋಷನ್ಸ್. ದ ಏಜ್ ಆಫ್ ಪೊಯೆಟ್ರಿ, ದೆರ್ ಈಸ್ ಅನ್ ಅಬಂಡೆಂಟ್ ಔಟ್ಪುಟ್ ಆಫ್ ಪೊಯೆಟ್ರಿ ಲೈಕ್ ಎಲಿಜಬೆಥನ್ಸ್. ಈ ಕಾಲದಲ್ಲಿ ಹೇಗೆ ಎಲಿಜಬೆಥನ್ ಕಾಲದಲ್ಲಿ ಪೊಯೆಟ್ರಿ ತುಂಬಾ ಬಂದಿತ್ತು, ಹಾಗೆ ಈ ರೊಮ್ಯಾಂಟಿಕ್ ಏಜ್ ನಲ್ಲೂ ಕೂಡ ಪೊಯೆಟ್ರಿ ತುಂಬಾ ಬರುತ್ತೆ. ಮೆನಿ ರೈಟರ್ಸ್, ಅಂದ್ರೆ ಇದಕ್ಕಿಂತ ಹಿಂದಿನ ನಿಯೋ ಕ್ಲಾಸಿಕಲ್ ಏಜ್ ನಲ್ಲಿ ಏನಾಗಿತ್ತು, ಪ್ರೋಸ್ ಹೆಚ್ಚಾಗಿ ಬಂದಿತ್ತು. ಏಜ್ ಆಫ್ ಪ್ರೋಸ್ ಅಂತಾನೆ ಕರಿತೀವಿ ಅದನ್ನ. ಮೆನಿ ರೈಟರ್ಸ್ ರೋಸ್ ಟು ಪಾಪ್ಯುಲಾರಿಟಿ ಇನ್ ಪ್ರೋಸ್ ಅಂಡ್ ನಾವೆಲ್ ಫಾರ್ಮ್. ಆದರೂ ಕೆಲವರು ನಾವೆಲ್ ಕೂಡ ಬರೀತಾರೆ, ಕಾದಂಬರಿಯನ್ನು ಕೂಡ ಬರೀತಾರೆ, ಹಾಗಾಗಿ ಪ್ರೋಸ್ ಕೂಡ ಪಾಪ್ಯುಲರ್ ಆಗುತ್ತೆ. ಇಟ್ ಈಸ್ ಅ ಫರ್ಟೈಲ್ ಏಜ್ ವೇರ್ ಪೊಯೆಟ್ರಿ ಹ್ಯಾಡ್ ಆಂಪಲ್ ಸ್ಕೋಪ್ ಟು ಫ್ಲೋರಿಶ್. ಆದರೆ ಇದು ಕಾವ್ಯಕ್ಕೆ ಬಹಳ ಫಲವತ್ತಾದ ಕಾಲ ಆಗಿತ್ತು. ಅ ವೈಡ್ ರೇಂಜ್ ಆಫ್ ಸಬ್ಜೆಕ್ಟ್ಸ್, ದೇರ್ ಇಸ್ ಅ ವೆರೈಟಿ ಅಂಡ್ ಡೈವರ್ಸಿಟಿ ಆಫ್ ಥೀಮ್ಸ್ ಅಂಡ್ ಸಬ್ಜೆಕ್ಟ್ಸ್. ಅಂದ್ರೆ ಅನೇಕ ರೀತಿಯ ವೈವಿಧ್ಯಮಯವಾದ ವಿಷಯಗಳನ್ನು ಇವರು ತಗೊಳ್ತಾರೆ. ದ ಪೊಯೆಟ್ಸ್ ಅಂಡ್ ನಾವೆಲಿಸ್ಟ್ಸ್ ಟಚ್ಡ್ ಅಂಡ್ ಅನ್ಅರ್ಥ್ಡ್ ದ ನ್ಯೂ ಸಬ್ಜೆಕ್ಟ್ಸ್ ವಿಚ್ ವರ್ ಅನ್ನೋನ್ ಸೋ ಫಾರ್. ಅದುವರೆಗೆ ಗೊತ್ತೇ ಇಲ್ಲದೆ ಇದ್ದಂತ ಹೊಸ ಸಬ್ಜೆಕ್ಟ್ ಗಳನ್ನ ಇವರು ತಗೊಳ್ತಾರೆ. ಅಮೆರಿಕನ್ ಲಿಟ್ರೇಚರ್, ಅಮೆರಿಕನ್ ರೈಟರ್ಸ್ ರೋಸ್ ಟು ಫೇಮ್ ಬೈ ಪ್ರೊಡ್ಯೂಸಿಂಗ್ ಸಿಗ್ನಿಫಿಕೆಂಟ್ ವರ್ಕ್ಸ್. ಅಮೆರಿಕಾದಲ್ಲೂ ಕೂಡ ಸಾಹಿತ್ಯ ರಚನೆ ಆಗುತ್ತೆ. ಇಟ್ ಈಸ್ ರೆಕಗ್ನೈಸ್ಡ್ ಆಸ್ ಅಮೆರಿಕನ್ ಲಿಟ್ರೇಚರ್, ಅದನ್ನ ಅಮೆರಿಕನ್ ಲಿಟ್ರೇಚರ್ ಅಂತಾನೆ ಕರಿತೀವಿ. ಇಟ್ ಹ್ಯಾಸ್ ಗ್ರೋನ್ ಇನ್ ಟು ಅನ್ ಇಂಡಿಪೆಂಡೆಂಟ್ ಬ್ರಾಂಚ್ ಆಫ್ ಲಿಟ್ರೇಚರ್. ಅದು ಒಂದು ಹೊಸ ಸಾಹಿತ್ಯದ ವಿಭಾಗವಾಗಿ ಬೆಳೆಯುತ್ತೆ ಅಮೆರಿಕನ್ ಲಿಟ್ರೇಚರ್ ಈ ರೊಮ್ಯಾಂಟಿಕ್ ಏಜ್ ನ ಕಾಲದಲ್ಲಿ. ಫ್ರೆಂಚ್ ರೆವಲ್ಯೂಷನ್, ಇಟ್ ಕ್ರಿಯೇಟೆಡ್ ಅ ನ್ಯೂ ಹೋಪ್ ಫಾರ್ ದ ಯಂಗ್ ಪೊಯೆಟ್ಸ್ ಇನ್ ದ ಬಿಗಿನಿಂಗ್. ಆಸ್ ಇಟ್ ಅಡ್ವಾನ್ಸ್ಡ್ ಇಟ್ ಟರ್ನ್ಡ್ ಔಟ್ ಟು ಬಿ ವಯಲೆಂಟ್ ಅಂಡ್ ಹೋಪ್ಲೆಸ್. ಈ ಫ್ರೆಂಚ್ ರೆವಲ್ಯೂಷನ್ ಅನ್ನೋದು ಯುವ ಕವಿಗಳಿಗೆ ಮೊದಮೊದಲು ಒಂದು ಭರವಸೆಯನ್ನು ತಂದರೂ ಕೂಡ ಆಮೇಲೆ ಅದು ಹಿಂಸಾತ್ಮಕವಾಗಿ ಪರಿವರ್ತನೆ ಆಗಿದ್ರಿಂದ ಅವರು ಭರವಸೆಯನ್ನು ಕಳ್ಕೊಳ್ತಾರೆ. ದ ರೇನ್ ಆಫ್ ನೆಪೋಲಿಯನ್ ಲೆಟ್ ಲೂಸ್ ಟೆರರ್ ಅಂಡ್ ಎಸ್ಟಾಬ್ಲಿಷ್ಡ್ ಆಫ್ ಮಿಲಿಟರಿ ಡಿಸ್ಪೊಟಿಸಮ್. ನೆಪೋಲಿಯನ್ ಆಳ್ವಿಕೆಯಲ್ಲಿ ಒಂದು ರೀತಿಯ ಭಯ ಮತ್ತೆ ದಬ್ಬಾಳಿಕೆ, ಕ್ರೌರ್ಯ ಇವೆಲ್ಲ ಕಂಡು ಬರ್ತವೆ. ವರ್ಡ್ಸ್ ವರ್ತ್ ಅಂಡ್ ಕಾಲರಿಜ್ ವರ್ ಶಾಕ್ಡ್ ಅಂಡ್ ಅಪ್ಸೆಟ್ ಬೈ ಅನ್ಫಾರ್ಚುನೇಟ್ ಟರ್ನ್ ಆಫ್ ಇವೆಂಟ್ಸ್. ವರ್ಡ್ಸ್ ವರ್ತ್ ಮತ್ತೆ ಕಾಲರಿಜ್ ಏನು ಈ ರೀತಿಯ ಅವರ ನಿರೀಕ್ಷೆಗೆ ವಿರುದ್ಧವಾದ ಘಟನೆಗಳು ನಡೀತವೆ, ಅದರಿಂದ ಅವರು ಶಾಕ್ ಆಗ್ತಾರೆ. ಅಂದ್ರೆ ಫ್ರೆಂಚ್ ರೆವಲ್ಯೂಷನ್ ಏನೋ ಒಂದು ಹೊಸ ಬದಲಾವಣೆಯನ್ನು ತರುತ್ತೆ ಪ್ರಪಂಚದಲ್ಲಿ ತೀವ್ರ ಅನ್ಕೊಂಡಿದ್ರು, ಆದ್ರೆ ಅದು ಏನಾಯ್ತು, ಹೊಸ ಹಳೆ ವ್ಯವಸ್ಥೆ ಹೋಗಿ ಹೊಸ ವ್ಯವಸ್ಥೆ ಬಂತು, ಆದ್ರೆ ಅದು ಇವರು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಇರಲಿಲ್ಲ. ಕನ್ಕ್ಲೂಷನ್, ಇಟ್ ಈಸ್ ಕಸ್ಟಮರಿ ಟು ಫಿಕ್ಸ್ ದ ಇನಿಷಿಯಲ್ ಡೇಟ್ ಆಫ್ ರೊಮ್ಯಾಂಟಿಸಮ್ ಇನ್ ದ ಇಯರ್ 1798 ವಿತ್ ದ ಲಿರಿಕಲ್ ಬ್ಯಾಲೆಡ್ಸ್ ಆಫ್ ವರ್ಡ್ಸ್ವರ್ತ್ ಅಂಡ್ ಕಾಲರಿಜ್ ವಾಸ್ ಪಬ್ಲಿಷ್ಡ್ ಜಾಯಿಂಟ್ಲಿ. ಸಾಮಾನ್ಯವಾಗಿ ರೊಮ್ಯಾಂಟಿಸಿಸಂ ಯಾವಾಗ ಸ್ಟಾರ್ಟ್ ಆಯ್ತು ಅಂದ್ರೆ 1798 ಅಂತ ಹೇಳ್ತೀವಿ. ಆವಾಗ ವರ್ಡ್ಸ್ ಮತ್ತು ಕಾಲರಿಜ್ ಇಬ್ರು ಸೇರಿ ಲಿರಿಕಲ್ ಬ್ಯಾಲೆಡ್ಸ್ ಅಂತ ಒಂದು ಕವನ ಸಂಕಲನವನ್ನ ತರ್ತಾರೆ. ದ ರೊಮ್ಯಾಂಟಿಕ್ ಆಸ್ಪಿರೇಷನ್ಸ್ ಆಫ್ ದ ಏಜ್ ಇಸ್ ಇಫೆಕ್ಟಿವ್ಲಿ ಎಕ್ಸ್ಪ್ರೆಸ್ಡ್ ಬೈ ವರ್ಡ್ಸ್ವರ್ತ್ ಅಂಡ್ ಕಾಲರಿಜ್. ಈ ರೊಮ್ಯಾಂಟಿಕ್ ಕಾವ್ಯದ ಏನು ಲಕ್ಷಣಗಳು ಏನು ಅನ್ಬಿಟ್ಟು ವರ್ಡ್ಸ್ವರ್ತ್ ಮತ್ತೆ ಕಾಲರಿಜ್ ಸರಿಯಾದ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಇಟ್ ವಾಸ್ ಇನ್ ದ ಫಾರ್ಮ್ ಆಫ್ ಪ್ರೊಟೆಸ್ಟ್ ಅಗೇನ್ಸ್ಟ್ ದ ಆಗಸ್ಟನ್ ಏಜ್. ಇದು ಆಗಸ್ಟನ್ ಏಜ್ ಗೆ ಪ್ರತಿಕ್ರಿಯೆಯಾಗಿ ಮತ್ತು ಪ್ರತಿಭಟನೆಯಾಗಿ ಬಂದಂತ ಕಾವ್ಯ. ಇನ್ ಫ್ಯಾಕ್ಟ್ ಬರ್ನ್ಸ್ ಅಂಡ್ ಬ್ಲೇಕ್ ಪ್ರೊವೈಡೆಡ್ ಡೈರೆಕ್ಷನ್ ಟು ರೊಮ್ಯಾಂಟಿಕ್ಸ್ ಇನ್ ದ ಕ್ಲೋಸಿಂಗ್ ಇಯರ್ಸ್ ಆಫ್ ದ 18th century. 18th century ಕೊನೆಯಲ್ಲಿ ಬರ್ನ್ಸ್ ಮತ್ತೆ ಬ್ಲೇಕ್ ಈ ರೊಮ್ಯಾಂಟಿಕ್ಸ್ಗೆ ರೊಮ್ಯಾಂಟಿಸಿಸಂಗೆ ದಾರಿ ಮಾಡಿಕೊಡ್ತಾರೆ. ದಸ್ ರೊಮ್ಯಾಂಟಿಸಿಸಂ ಹೆರಾಲ್ಡೆಡ್ ಅ ನ್ಯೂ ಇರಾ ವಿಚ್ ಇನ್ಫ್ಯೂಸ್ ಫ್ರೆಶ್ನೆಸ್, ವೈಟಾಲಿಟಿ, ಡೈನಾಮಿಸಮ್, ನ್ಯೂ ಅಂಡ್ ರೆವಲ್ಯೂಷನರಿ ಥಾಟ್ಸ್ ಇನ್ ಇಂಗ್ಲಿಷ್ ಲಿಟ್ರೇಚರ್. ಹೀಗೆ ರೊಮ್ಯಾಂಟಿಸಿಸಂ ಅನ್ನೋದು ಒಂದು ಹೊಸತನಕ್ಕೆ, ಹೊಸ ಆಲೋಚನೆಗೆ ಮತ್ತು ಕ್ರಾಂತಿಕಾರಕವಾದ ಆಲೋಚನೆಗಳನ್ನು ಈ ಇಂಗ್ಲಿಷ್ ಸಾಹಿತ್ಯದಲ್ಲಿ ತರ್ತದೆ. ದೆ ಗೇವ್ ಅ ಕಾಲ್ ಟು ರಿಟರ್ನ್ ಟು ನೇಚರ್ ಅಂಡ್ ಲೈಡ್ ಸ್ಟ್ರೆಸ್ ಆನ್ ಹಂಬಲ್ ಲೈಫ್ ಆಫ್ ಕಾಮನ್ ಮ್ಯಾನ್. ಇಲ್ಲಿ ಬಹಳ ಮುಖ್ಯವಾದ ಎರಡು ಸಂಗತಿಗಳು, ಒಂದು ರಿಟರ್ನ್ ಟು ನೇಚರ್ ಮತ್ತೆ ಪ್ರಕೃತಿಗೆ ಮರಳಿ ಎನ್ನುವ ಒಂದು ಕರೆ, ಇನ್ನೊಂದು
ಹಂಬಲ್ ಲೈಫ್ ಆಫ್ ಕಾಮನ್ ಮ್ಯಾನ್, ಸಾಮಾನ್ಯ ಜನರ ಒಂದು ಸಾಮಾನ್ಯವಾದ ಬದುಕನ್ನ ಕಾವ್ಯಕ್ಕೆ ತರ್ತಾರೆ. ದ ರೊಮ್ಯಾಂಟಿಕ್ಸ್ ರಿವೋಲ್ಟೆಡ್ ಅಗೇನ್ಸ್ಟ್ ದ ಕಸ್ಟಮ್ಸ್ ಅಂಡ್ ಟ್ರೆಡಿಷನ್ಸ್ ಆಫ್ ಸೊಸೈಟಿ ಅಂಡ್ ಲಿಟ್ರೇಚರ್ ವಿಚ್ ವರ್ ಪ್ರಿವೇಲಿಂಗ್ ಇನ್ ದ ಏಜ್. ಅಂದ್ರೆ ಇದಕ್ಕಿಂತ ಹಿಂದಿನ ಸಮಯದಲ್ಲಿ ಏನು ಸಮಾಜದ ಕೆಲವು ಕಸ್ಟಮ್ಸ್ ಮತ್ತು ಟ್ರೆಡಿಷನ್ಸ್ ಇತ್ತು, ಅದು ಸಮಾಜದಲ್ಲಾಗಿರ್ಬೋದು ಮತ್ತು ಸಾಹಿತ್ಯದಲ್ಲಾಗಿರ್ಬೋದು, ಅದಕ್ಕೆ ಇವರು ಪ್ರತಿಭಟನೆಯನ್ನು ತೋರಿಸ್ತಾರೆ ಈ ರೊಮ್ಯಾಂಟಿಕ್ ಪೋಯೆಟ್ಸ್. ಅಂದರೆ ಒಂದು ರೊಮ್ಯಾಂಟಿಸಿಸಮ್ ಅನ್ನೋದು ಇಂಗ್ಲಿಷ್ ಲಿಟ್ರೇಚರ್ನಲ್ಲಿ ಒಂದು ಹೊಸತನವನ್ನು ತರುತ್ತೆ. ಇಲ್ಲಿ ಯಾವ ರೀತಿಯ ಪೊಯೆಟ್ರಿ ರಚನೆ ಆಯಿತು, ಯಾವ್ಯಾವ ಪೊಯೆಟ್ಸ್ ಇದ್ರು ಅಂತ ನೆಕ್ಸ್ಟ್ ಪೀರಿಯಡ್ನಲ್ಲಿ ನೋಡೋಣ.